ಡಿಸೆಂಬರ್ ಹದಿನೆಂಟು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಕರ್ತನು ನನ್ನ ಸಹಾಯಕನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು, ಇಬ್ರಿಯ ಹದಿಮೂರು ಆರು ನಾವು ನಮ್ಮ ಜೀವಿತದಲ್ಲಿ ಸರಿಯಾಗಿರಬೇಕಾದರೆ ಜೀವಿತದಲ್ಲಿ ನಮಗೆ ಒದಗಿ ಬರುವ ಪರೀಕ್ಷೆಗಳು ಸಂಕಷ್ಟಗಳನ್ನು ಸ್ಪಂದಿಸಬೇಕಾದರೆ ಅವುಗಳನ್ನು ನಮ್ಮ ಕರ್ತನು ತನ್ನ ಆತ್ಮನ ಮೂಲಕ ನಿರ್ದೇಶಿಸುವುದನ್ನು ನಾವು ಅರಿತು ಅವುಗಳನ್ನು ಸ್ಪಂದಿಸಬೇಕಾದರೆ ಮತ್ತು ಈ ಸ್ಥಿತಿಗಳಲ್ಲಿ ಸಂಕಟಗಳಲ್ಲಿ ಸಂತೋಷಿಸುವವರಾಗಿರಬೇಕಾದರೆ ಅವುಗಳನ್ನು ಸಂತೋಷಿಸುವ ಅನುಭವಗಳು ಎಂಬುದಾಗಿ ಪರಿಗಣಿಸಬೇಕಾದರೆ ನಾವು ಮನುಷ್ಯರಿಂದ ಒದಗಬಹುದಾದ ಭಯವನ್ನು ಮತ್ತು ಅದರಿಂದಾಗುವ ಉರುಳನ್ನು ಕಿತ್ತು ಹಾಕಬೇಕು ಕರ್ತನ ನಿರ್ದೇಶನವೇನೆಂದರೆ ನಾವು ಯಹೋವನಿಗೆ ಭಯಪಡುವವರಾಗಿರಬೇಕೇ ಹೊರತು ನರಮನುಷ್ಯರಿಗಲ್ಲ ನೀತಿವಂತರು ಸಿಂಹದಂತೆ ಧೈರ್ಯಶಾಲಿಗಳು ಹಾಗೆಯೇ ಪಾರಿವಾಳದಂತೆ ನಿಷ್ಕಪಟಿಗಳು ಮತ್ತು ಕುರಿಮರಿಯಂತೆ ದೀನರೂ ಆಗಿದ್ದಾರೆ ಇಂತಹ ವಿಶೇಷಕರವಾದ ಮಿಶ್ರಣಗಳು ಪ್ರತಿಯೊಬ್ಬ ನಿಜ ಕ್ರೈಸ್ತರಲ್ಲಿ ಇರಬೇಕು ಅಲ್ಲದೆ ಬೇರೆ ಕಡೆ ಇರುತ್ತದೆ ಎಂಬುದನ್ನು ನಾವು ನಂಬುವುದಿಲ್ಲ